ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಧಾಮಣೆ ಗ್ರಾಮದ ಹತ್ತಿರ ತಡರಾತ್ರಿ ಶೂಟೌಟ್ ನಡೆದಿದ್ದು ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾರೆ. ವಡಗಾವಿಯ ಅರುಣ್ ಪರಶುರಾಮ್ ನಂದಿಹಳ್ಳಿ ಎಂಬುವನು ಕೊಲೆಯಾದ ದುರ್ದೈವೆಂದು ಗುರುತಿಸಲಾಗಿದೆ. ಶಿಕ್ಷಣ ಸಂಸ್ಥೆಯೊಂದರ ಅಧ್ಯಕ್ಷನಾಗಿದ್ದ ಅವರು ತಮ್ಮ ಹೆಂಡತಿಗೆ ಧಾಮಣೆ ಗ್ರಾಮಕ್ಕೆ ಬಿಟ್ಟು ಮರಳಿ ಬೆಳಗಾವಿಗೆ ಬರುವಾಗ ಯಾರೋ ಅಪರಿಚಿತ ವ್ಯಕ್ತಿಗಳು ಕಾರನ್ನು ಅಡ್ಡಗಟ್ಟಿ ಗುಂಡು ಹಾರಿಸಿ ಕೊಲೆ ಮಾಡಿರುವುದು ಎಂದು ತಿಳಿದು ಬಂದಿದೆ. ಹಣಕಾಸಿನ ವ್ಯವಹಾರ ಇರಬಹುದು ಎಂದು ಕುಟುಂಬದವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 53/2019 ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮೃತದೇಹವು ಬ್ರಿಮ್ಸ್ನ ಶವಾಗಾರಕ್ಕೆ ಸಾಗಿಸಲಾಗಿದೆ. ಕಳೆದ 25 ವರ್ಷ ಈ ಕ್ಷೇತ್ರ ಪ್ರತಿನಿಧಿಸಿದ ಸಂಸದ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಕ್ಷೇತ್ರಕ್ಕೆ ಮಾಡಿದ ಕೆಲಸ ಏನು ಎಂದು ತೋರಿಸಲಿ. ಜೊತೆಗೆ ಹಾಲಿ ಸಂಸದರು ನಿಂತ ನೀರಾಗಿದ್ದಾರೆ, ಆದ್ದರಿಂದ ನಿಂತ ನೀರು ಕಲುಷಿತವಾಗಿರುವುದರಿಂದ ಅದನ್ನು ತೆಗೆದುಹಾಕಿ ಹೊಸದಾಗಿ ಹರಿಯುವ ನೀರನ್ನ ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿರಿ ಎಂದು ಮಾಜಿ ಸಚಿವ ಕೆನರಾ ಉತ್ತರ ಕನ್ನಡ ಕ್ಷೇತ್ರದ ಲೋಕಸಭಾ ಜೆಡಿಎಸ್ ಸಂಭಾವ್ಯ ಅಭ್ಯರ್ಥಿ ಆನಂದ್ ಅಸ್ನೋಟಕರ್ ಅಭಿಪ್ರಾಯಪಟ್ಟರು. ಕಳೆದ 25 ವರ್ಷ ಈ ಕ್ಷೇತ್ರ ಪ್ರತಿನಿಧಿಸಿದ ಸಂಸದ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಕ್ಷೇತ್ರಕ್ಕೆ ಮಾಡಿದ ಕೆಲಸ ಏನೆಂದು ತೋರಿಸಲಿ. ಜೊತೆಗೆ ಹಾಲಿ ಸಂಸದರು ನಿಂತ ನೀರಾಗಿದ್ದಾರೆ, ಆದ್ದರಿಂದ ನಿಂತ ನೀರು ಕಲುಷಿತವಾಗಿರುವುದರಿಂದ ಅದನ್ನು ತೆಗೆದುಹಾಕಿ ಹೊಸದಾಗಿ ಹರಿಯುವ ನೀರನ್ನ ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿರಿ ಎಂದು ಮಾಜಿ ಸಚಿವ ಕೆನರಾ ಉತ್ತರ ಕನ್ನಡ ಕ್ಷೇತ್ರದ ಲೋಕಸಭಾ ಜೆಡಿಎಸ್ ಸಂಭಾವ್ಯ ಅಭ್ಯರ್ಥಿ ಆನಂದ್ ಅಸ್ನೋಟಕರ್ ಅಭಿಪ್ರಾಯಪಟ್ಟಿದ್ದಾರೆ. ಖಾನಾಪುರದಲ್ಲಿ ಅವರು ಮಂಗಳವಾರ ಪಟ್ಟಣದ ಶಿವಸ್ಮಾರದಲ್ಲಿ ನಡೆಸಲಾದ ಜೆಡಿಎಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಸಭೆಯಲ್ಲಿ ಮಾತನಾಡಿದರು. ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವ ಇವರು ಕೌಶಲ್ಯ ಅಭಿವೃದ್ಧಿಯ ಸಚಿವರಾಗಿ ಯುವಕರಿಗೆ ಇವರ ಕೊಡುಗೆ ಏನು ಎಂದು ಮೊದಲು ಸ್ಪಷ್ಟಪಡಿಸಲಿ. ಆಯ್ಕೆಯಾಗಿ ಬಂದ ನಂತರ ಕ್ಷೇತ್ರವನ್ನೇ ಮರೆಯುವ ಇವರು ಚುನಾವಣೆಯಲ್ಲಿ ಯುವಕರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಜೊತೆಗೆ ಈ ಸಲ ಅನಂತಕುಮಾರ್ ಬೇಡ ಎಂದು ಬಿಜೆಪಿ ಪಕ್ಷದ ಕಾರ್ಯಕರ್ತರೇ ಮಾತನಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಧರ್ಮ ರಕ್ಷಣೆ ಹೇಗೆ ಮಾಡಬೇಕು ಎನ್ನುವುದು ನಮಗೆ ಗೊತ್ತಿದೆ, ಆದರೆ ಜನರ ಭಾವನೆಗಳೊಂದಿಗೆ ಆಟ ಆಡಬೇಡಿ ಎಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣನವರ ಆದರ್ಶಗಳನ್ನು ನಾವು ಅಳವಡಿಸಿಕೊಂಡು ಬದುಕುತ್ತಿದ್ದು ಸಂಸದರಷ್ಟು ಮಾತಿನಲ್ಲಿ ಚಾಣಾಕ್ಷರಲ್ಲ ಎಂದು ಮಾತಿನಲ್ಲಿಯೇ ಛೇಡಿಸಿದರು. ಖಾನಾಪುರ್ ಕ್ಷೇತ್ರ ಅತ್ತ ಬೆಳಗಾವಿಯಲ್ಲೂ ಇಲ್ಲ, ಇತರ ಉತ್ತರ ಕನ್ನಡದಲ್ಲೂ ಸೇರದೆ ಮಧ್ಯದಲ್ಲಿ ಸಿಕ್ಕು ಅತಂತ್ರ ಸ್ಥಿತಿಯಲ್ಲಿದೆ. ಈ ಕ್ಷೇತ್ರಕ್ಕೆ ನಾನು ಮೊದಲು ಬಾರಿ ಬಂದಿದ್ದು ಸಂಸದನಾಗಲು ಬಂದಿಲ್ಲ, ಬದಲಾಗಿ ಕೀಳುಮಟ್ಟದ ರಾಜಕೀಯ ಮಾಡುತ್ತಾ ಧರ್ಮದ ಹೆಸರಿನಲ್ಲಿ ಜನರನ್ನ ದಾರಿ ತಪ್ಪಿಸುವ ಹಾಲಿ ಸಂಸದರನ್ನ ಹೊಗಲಾಡಿಸಿ ಕೆನರಾ ಕ್ಷೇತ್ರದಲ್ಲಿ ಸಂಸದರ ಹೆಸರು ಹಳ್ಳ ಹಿಡಿದಿದ್ದು ಕಿತ್ತೂರು ಮತ್ತು ಖಾನಾಪುರ್ ಭಾಗದ ಮತದಾರರು ಹೆಚ್ಚಿಗೆ ಮತ ನೀಡುತ್ತಾ ಬಂದಿದ್ದೀರಿ, ಈ ಬಾರಿ ಎಚ್ಚೆತ್ತುಕೊಳ್ಳಬೇಕು ಎಂದು ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ಯಾವುದೇ ಗೊಂದಲಗಳು ಇಲ್ಲ. ಸಚಿವ ಆರ್ವಿ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ಎದುರಿಸುತ್ತಿದ್ದು ಜೆಡಿಎಸ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದರು. ಮಹಾತ್ಮ ಜ್ಯೋತಿಬಾ ಫುಲೆ ಕಲಾ ಪದವಿ ಮಹಾವಿದ್ಯಾಲಯ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಶಿವಲಿಂಗೇಶ್ವರ ನಗರದ ವಿಶ್ವರಾಧ್ಯ ಮಠದ ಹತ್ತಿರ ಎಂಜೆಪಿ ಶಿಕ್ಷಣ ಸಂಸ್ಥೆಯ ಮಹಾತ್ಮ ಜ್ಯೋತಿಬಾ ಫುಲೆ ಕಲಾ ಪದವಿ ಮಹಾವಿದ್ಯಾಲಯ ಶಹಬಜಾರ್ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು. ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಸಂಸ್ಥೆಯ ಅಧ್ಯಕ್ಷ ಶಂಕರ್ ಕೋಡ್ಲಾ ಮಾತನಾಡಿ, ಅನುಭವ ಮೂಲಕ ಪಡೆಯುವ ಶಿಕ್ಷಣ ಆತ್ಮಸ್ಥೈರ್ಯವನ್ನು ನೀಡುವ ನಿಜವಾದ ಶಿಕ್ಷಣ ಹಾಗೂ ಅದೇ ಶ್ರೇಷ್ಠ ಶಿಕ್ಷಣ ಗಣ್ಯರು ಇದನ್ನರಿತರೆ ವಿದ್ಯೆಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಅನುಭವ ಪರ ಮುಶ್ರೇಷ್ಠ ಎಂದು ಹೇಳಿದ್ದಾರೆ. ಈ ಎಲ್ಲ ಕಾರಣದಿಂದಲೇ ಎನ್ಎಸ್ಎಸ್ನಲ್ಲಿ ಅನುಭವಿಕ ಶಿಕ್ಷಣಕ್ಕೆ ಒತ್ತು ಕೊಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಡಿಎಂ ಮದ್ರಿ, ಡಾಕ್ಟರ್ ಶಿವರಾಜ್ ಪಾಟೀಲ್, ಡಾಕ್ಟರ್ ನಾಗರಾಜ್ ಹೆಬ್ಬಾಳ್, ಡಾಕ್ಟರ್ ಲಕ್ಷಟಿ ಜಗನ್ನಾಥ್, ಎಂ ಪ್ರೊಫೆಸರ್ ಎನ್ ಟಿ ಕಣ್ಣಿ ಸೇರಿದಂತೆ ಅನೇಕರು ಇದ್ದರು. ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಮಹಾತ್ಮ ಜ್ಯೋತಿಬಾ ಫುಲೆ ಕಲಾ ಮಹಾವಿದ್ಯಾಲಯ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ವಿಶ್ವವಿದ್ಯಾಲಯದ ಒಂದು ಆದೇಶದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮಲ್ಲಿ ಈ NSS ಪ್ರೋಗ್ರಾಮ್ ಮಾಡಲು ಬಂದಿರತಕ್ಕಂತಹ ಮಾಡುತ್ತಿರುವ ಸಂದರ್ಭ ಮುಕ್ತಾಯ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ನನ್ನ ಆತ್ಮೀಯ
ಪುತ್ರರಾದಂತಹ ಶ್ರೀ ಶಿವರಾಜ್ ಪಾಟೀಲ್ರವರೇ ಮತ್ತು ಡಾಕ್ಟರ್ ಡಿ ಎಂ ಮದ್ರಿಯವರು ನಮ್ಮ ಸಂಬಂಧಿಕರು. ಮೇಲಾಗಿ ಅವರ ತಂದೆ ನಾನು ಬಹಳ ಒಂದು ಸಂಬಂಧದಿಂದ ಇದ್ದಿದ್ದೆವು. ಅವರು ನನಗೆ ಆಗಾಗ ಹೇಳ್ತಿದ್ರು ಶಾಲೆಯಿಂದೆಲ್ಲ ತೆಗೆದಿದ್ದೆಲ್ಲ ಯಾಕೆ ತೆಗಿತು ಆ ಸುಮ್ಮನೆ ಓದೋದು ಬಿಟ್ಟು ಎಲ್ಲ ಯಾಕೆ ಕ್ರಿಕೆಟ್ ಪಡ್ಕೋತೀವಿ ಅಂತೇಳಿ ಆಗಾಗ ನನಗೆ ಬೈತಿದ್ರು. ಅಂಬೇಡ್ಕರ್ ಬಗ್ಗೆ ಅಸಭ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿದೆ, ದಲಿತ ಸಮುದಾಯದ ಮೇಲೆ ಶೋಷಣೆಯಾಗುತ್ತಿದೆ, ಇಷ್ಟೆಲ್ಲ ಆದರೂ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಅಂಬೇಡ್ಕರ್ ಕ್ರಾಂತಿ ಯುವ ವೇದಿಕೆಯ ವತಿಯಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ನಗರದ ಪೊಲೀಸ್ ಭವನದ ಎದುರಿಗೆ ಅಂಬೇಡ್ಕರ್ ಕ್ರಾಂತಿ ಯುವ ವೇದಿಕೆಯ ವತಿಯಿಂದ ಪ್ರತಿಭಟನೆ ನಡೆಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಮತ್ತು ದಲಿತ ಸಮುದಾಯದ ಮೇಲೆ ನಿರಂತರ ಶೋಷಣೆ ಆಗುತ್ತಿದ್ದು ಅದನ್ನು ತಡೆಗಟ್ಟಬೇಕೆಂದು ಆಗ್ರಹಿಸಿದರು. ಮಯೂರ ಮಲ್ಲೂರ್ಕರ್ ಮಾತನಾಡಿ, ದಲಿತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ನಡೆಯುತ್ತಲೇ ಇವೆ. ಕೆಲವು ದಿನಗಳ ಹಿಂದೆ ದಲಿತರ ಬಗ್ಗೆ ಅವಾಚ್ಯವಾಗಿ ಮಾತನಾಡಿ ವೈರಲ್ ಮಾಡಲಾಗಿತ್ತು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿದೆ. ಇಷ್ಟಾದರೂ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿದ್ದು ಅವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಹೇಶ್ ಗಾಡಿವಡ್ಡರ್, ಸುರೇಶ್ ಗಾಡಿವಡ್ಡರ್, ರವಿ ದೊಡ್ಮನಿ, ಸಾಯಿನಾಥ್ ಜಂತಿನಕಟ್ಟಿ, ಪರಶುರಾಮ್ ನಿಪ್ಪಾಣಿಕರ್, ಪ್ರದೀಪ್ ಅಲಕುಂಬೆ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಈ ಮಾಧ್ಯಮದ ಮುಖಾಂತರ ಈ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮೇಲೆ ಭಾಳ ಅನ್ಯಾಯ ಆಗ್ತಾ ಇದೆ ಮತ್ತು ದಬ್ಬಾಳಿಕೆ ಆಗ್ತಾ ಇದೆ. ಒಂದು 2 ತಿಂಗಳ ಹಿಂದೆ ಆಡಿಯೋ ಮಾಡಿ ದಲಿತರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಬೈದು ಆಡಿಯೋ ಮಾಡಿ ವೈರಲ್ ಮಾಡಿದರು. ಮತ್ತು ಮೊನ್ನೆ ಮತ್ತೆ ಧಾರವಾಡದಲ್ಲಿ ದಲಿತರ ಕುಟುಂಬ ಮೇಲೆ ಅಸ್ಪೃಶ್ಯತೆ ಮಾಡಿ ಮತ್ತು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಮತ್ತು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಅಸಭ್ಯವಾಗಿ ಬರೆದು ವೈರಲ್ ಮಾಡ್ತಾ ಇದ್ದಾರೆ. ಇದು ಏನು ನಡೆಯತ್ತೈತಿ? ಕರ್ನಾಟಕ ಸರ್ಕಾರ ಏನು ಮಾಡತೈತಿ? ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಕಠಿಣ ಕ್ರಮ ತಗೋಬೇಕು, ಎಚ್ಚರಿಕೆ ಮಾಡಬೇಕು. ಇಲ್ಲಾಂದ್ರೆ ಅಂಬೇಡ್ಕರ್ ಕ್ರಾಂತಿ ಯುವ ವೇದಿಕೆ ಅಂತ ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಹೆಸರು ಮಯೂರ್ ಅಂತ. ಬೆಳಗಾವಿ ಮಹಾನಗರ ಪಾಲಿಕೆಯ ವತಿಯಿಂದ ಬೆಳಗಾವಿ ಸಾರ್ವಜನಿಕರಲ್ಲಿ ವಿವಿಪ್ಯಾಟ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಇಂದು ಬೆಳಗಾವಿ ನಗರದಲ್ಲಿ ಮಹಾನಗರ ಪಾಲಿಕೆಯಿಂದ ಜನರಲ್ಲಿ ವಿವಿಪ್ಯಾಟ್ ಕುರಿತು ಜಾಗೃತಿ ಮೂಡಿಸಲಾಯಿತು. ವಿವಿಪ್ಯಾಟ್ ಮೂಲಕ ಮತ ಚಲಾಯಿಸಿ ಯಾವ ಪಕ್ಷಕ್ಕೆ ಮತ ಚಲಾಯಿಸಿದ್ದೇವೆ ಎನ್ನುವುದರ ಬಗ್ಗೆ ಹೇಗೆ ಖಾತರಿ ಪಡಿಸಿಕೊಳ್ಳಬೇಕೆಂದು ವಿವಿಪ್ಯಾಟ್ಗಳನ್ನು ಪ್ರಾಯೋಗಿಕವಾಗಿ ಬಳಸಿಕೊಂಡು ಜಾಗೃತಿ ಮೂಡಿಸಲಾಯಿತು. ಕಾಗವಾಡ ತಾಲೂಕಿನ ಎಸ್ಎಸ್ಎಲ್ಸಿ ತರಗತಿಯ ಪರೀಕ್ಷೆಗಾಗಿ ಎಲ್ಲ ಸಕಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಸ್ಎ ಜೋಡಗೇರಿ ಹೇಳಿದರು. ಕಾಗವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವರ್ಷದ ಪರೀಕ್ಷೆ March 21 April 4 ತಾಲೂಕಿನಲ್ಲಿ ನಡೆಸಲಾಗುತ್ತದೆ. March 21 ಕನ್ನಡ ಭಾಷೆ, March 25 ಗಣಿತ, 27 ಇಂಗ್ಲಿಷ್, 29 ಸಮಾಜ ವಿಜ್ಞಾನ, April 2 ವಿಜ್ಞಾನ, 4 ಹಿಂದಿ ಪರೀಕ್ಷೆ ನಡೆಯುತ್ತದೆ. ಕಾಗವಾಡ ತಾಲೂಕಿನಲ್ಲಿ ಒಟ್ಟು 2157 ಮಕ್ಕಳು 6 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ. ಪರೀಕ್ಷಾ ಕೇಂದ್ರಗಳು ಕಾಗವಾಡ, ಶೇಡ್ಬಾಳ್, ಶಿರ್ಗುಪ್ಪಿ, ಮೊಳೆ, ಮದಭಾವಿ, ಐನಾಪುರ್, ಈ ಎಲ್ಲಾ ಶಾಲೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇಲ್ಲಿ ಪರೀಕ್ಷಾ ಸ್ಥಾನಿಕ ವೀಕ್ಷಕ ದಳವನ್ನು ಮತ್ತು 6 ಜನ ಚೀಫ್ ಸೆಕ್ರೆಟರಿ ನೇಮಿಸಲಾಗುತ್ತದೆ. ಈ ಪರೀಕ್ಷಾ ಕೇಂದ್ರಕ್ಕೆ ಎಲ್ಲಾ ನಮ್ಮ ಶಿಕ್ಷಕರ ಸಿಬ್ಬಂದಿಯನ್ನು ಮುಖ್ಯ ಶಿಕ್ಷಕರು ಮತ್ತು ಕಸ್ತೂಡಿ ಇರಬಹುದು. ಮೇಲ್ವಿಚಾರಕರು ಈ ಎಲ್ಲಾ ಸಿಬ್ಬಂದಿಯವರನ್ನು ನೇಮಿಸಿ ತರಬೇತಿಯನ್ನು ಕೊಡಲಾಗಿದೆ. ಈ 6 ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ಸಾಗಿಸಲು ಒಂದು ರೂಟ್ಗಳಲ್ಲಿ ಮಾರ್ಗಾಧಿಕಾರಿಗಳನ್ನು ನೇಮಿಸಿ ಪ್ರಶ್ನೆ ಪತ್ರಿಕೆಯನ್ನು ಸಾಗಿಸಲಾಗುತ್ತದೆ. ಪರೀಕ್ಷಾ ಕೇಂದ್ರದಲ್ಲಿ ಮಕ್ಕಳಿಗೆ ಸುವ್ಯವಸ್ಥೆ ಆಗುವಂತೆ ಕೊಠಡಿ, ಶುದ್ಧ ನೀರಿನ ವ್ಯವಸ್ಥೆ, ಗಾಳಿ ಬೆಳಕಿನ ಅನುಕೂಲತೆಯನ್ನು ಮಾಡಲಾಗಿದೆ. ಒಟ್ಟಿನಲ್ಲಿ ಪರೀಕ್ಷೆಯನ್ನು ಕಟ್ಟುನಿಟ್ಟಾಗಿ 2019 March-April ಪರೀಕ್ಷೆಯ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ನಮ್ಮ ವಲಯದಲ್ಲಿ ಒಟ್ಟು 6 ಪರೀಕ್ಷಾ ಕೇಂದ್ರಗಳಿವೆ. 6 ಪರೀಕ್ಷಾ ಕೇಂದ್ರಗಳಲ್ಲಿ CCTVಯನ್ನು ಅಳವಡಿಸಲಾಗಿದೆ. ಆಮೇಲೆ ಮೂಲಭೂತ ಸೌಲಭ್ಯಗಳಾದಂಥ ಎಲ್ಲ ಡೆಸ್ಕು, ಕುಡಿಯುವ ನೀರಿನ ಸೌಲಭ್ಯ. ಸರ್, ಒಂದು ಗಾಳಿ CCTV ಎಷ್ಟು ಇರಬೇಕು? ಒಂದು ಪರೀಕ್ಷಾ ಕೇಂದ್ರದಲ್ಲಿ ಕನಿಷ್ಠ 2 CCTV ಇರಬೇಕಂತ ಇದೆ. ಒಂದು ಕಾರಿಡಾರ್ನಲ್ಲಿ ಒಂದಿರಬೇಕು. ಆಮೇಲೆ ಪ್ರಶ್ನೆ ಪತ್ರಿಕೆ ಒಡೆಯುವಲ್ಲಿ, ಉತ್ತರ ಪತ್ರಿಕೆಗಳ ಬಂಡಲ್ ಮಾಡುವಲ್ಲಿ ಅವು CCTV ಕಡ್ಡಾಯವಾಗಿ ನಾವು ಇದು ಮಾಡ್ತೇವೆ. ಅವು ಯಾವಾಗಲೂ ಆನ್ ಇರಬೇಕು ಅನ್ನೋದನ್ನು ಕೂಡ ನಾವು ಮುಖ್ಯ ನಿರೀಕ್ಷಕರ ಸಭೆ ನಡೆಸಿ ಹೇಳಿದ್ದೇವೆ. ನಮ್ಮ ಮಾನ್ಯ ಉಪನಿರೀಕ್ಷಕರವರ ಅಧ್ಯಕ್ಷ